Hi dear students, welcome to online class. This is the continued video of Around a Medicinal Creeper, Purudachan Tejaswi, written by Purudachan Tejaswi, and this is the video part 8. In previous class, what we discussed? Page number 22. Okay? Page number 22 alli in discussion agittu. In now, charche maadkontiddu. After a long time, that medicinal creeper back in the news. ಮತ್ತೆ ಕೆಲವು ಕೆಲವು ವರ್ಷಗಳ ನಂತರ ಆ ಮೆಡಿಸಿನ್ ಕ್ರೀಪರ್ ಏನು ಈ ಪಾಠದಲ್ಲಿ ಕ್ರೀಪರ್ ಬರ್ತದಲ್ಲ ಮೆಡಿಸಿನ್ ಕ್ರೀಪರ್ ಆ ಕ್ರೀಪರ್ ಮತ್ತೆ ನ್ಯೂಸ್ ಅಲ್ಲಿ ಬಂತು ಇನ್ ಥ್ರೂ ಇನ್ ಥ್ರೂ ದ ಅಪ್ಪನಾಸ್ ವಾಯ್ಸ್ ಅಪ್ಪನ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಿದ್ರು ಅದನ್ನು ಆ ಬಳ್ಳಿಯನ್ನು ಮರಕ್ಕೆ ಕಟ್ತಿದ್ರು ಅದನ್ನು ನೋಡ್ತಕ್ಕಂಥ ಆಥರ್ ಕೇಳಿದ್ರು ಡು ಯು ನೋ ದ ಯೂಸ್ ಆಫ್ ದಿಸ್ ಪ್ಲ್ಯಾಂಟ್ ಆರ್ ದಿಸ್ ಕ್ರೀಪರ್ ಅಂತ ಕೇಳಿಕೊಳ್ಳಿ ಐ ರಿಯಲಿ ಡೋಂಟ್ ನೋ ಬಟ್ ಇಫ್ ಯು ಸ್ಕ್ವೀಸ್ this leaf juice into the milk this will be that milk will hard adhe antada milk hard aagutha antu kelidini did you try antu keltare author appanage andre tejaswi appanage keltare no I didn't try I don't have a milk that's why I didn't try keltare appanna illi appanam suddini kelantakanta ee author en martare ಅವರು ಒಂದು ಪ್ರಯೋಗ ಮಾಡಬೇಕಂತ ಒಂದು ಎಂಟ್ರೆ ಹಾಲನ್ನು ತಗೊಂಡು ಬರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ಮೆಡಿಸಿನಲ್ ಏನು ಸೈಂಟಿಸ್ಟ್ ಇರ್ತಾರಲ್ಲ ಸೈಂಟಿಸ್ಟ್ ಎಲ್ಲ ಏನು ಮಾಡ್ತಾರೆ ನಗ್ತಾರೆ ಇವ್ರ ಕಡೆ ನಗಾಡ್ತಾರೆ ನಗ್ ಕೂಡಲಿ ಇವ್ರಿಗೆ ಏನಾಗ್ತದೆ ಅವ್ರು ನಗವ್ರು ನಗಲಿ ಐ ವಿಲ್ ಟ್ರೈ ಒಂದು ಲಿಟ್ರ್ ಹಾಲಾದರೂ ಆಗಲಿ ಅಂತ ಅವ್ರು ಏನು ಮಾಡ್ತಾರೆ ಒಂದು ಎರಡು ಎಲೆಗಳನ್ನು ತೊಗೊಂಡು ಅದನ್ನು ಸ್ಕ್ವೀಸ್ ಮಾಡಿ ಹಾಲಲ್ಲಿ ಅದನ್ನು ಸ್ಕ್ವೀಸನ್ನು ಹಿಡ್ತಾರೆ ಹಾಲಲ್ಲಿ ಹಿಡ್ತಾರೆ ಆ ಜ್ಯೂಸನ್ನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ತಾರೆ ಹಾಲು ಮತ್ತು ಆ ಎಲೆಯ ರಸವನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಅದು ಹೇಗಿರುತ್ತೆ ಇಟ್ಸ್ ಎ ಲುಕಿಂಗ್ ಲೈಕ್ ಅ ರಬ್ಬರ್ ಅದೊಂದು ಮೋಲ್ಡೆಡ್ ಕಾಸ್ಟ್ ಥರ ಆಗ್ತದೆ ಅಂದರೆ ಒಂದು ಬಿರುಸಾದ ಒಂದು ಪಾತ್ರೆಯಿಂದ ಅದನ್ನು ತೆಗೆದು ಹೊರಗಡೆ ಇಟ್ಟಾಗ ಕೂಡ ಏನಾಗ್ತದೆ ಪಾತ್ರೆ ಇಲ್ಲದೇ ಇದ್ದರೂ ಕೂಡ ದ್ರವರೂಪದ ಹಾಲು ಏನಾಗಿರ್ತದೆ ಪಾತ್ರೆಯ ಆಕಾರವನ್ನು ಪಡೆದು ಕೆಳಗಡೆ ಬಿದ್ದಿರ್ತದೆ ಅಂದರೆ ಅಷ್ಟು ಅದೊಂದು ಪವರ್ ಇರ್ತದೆ ಆ ಮೆಡಿಸಿನಲ್ ಕ್ರೀಪರಲ್ಲಿ ಸೊ ದೆನ್ ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 23 ಇಲ್ಲಿವರೆಗೆ ನಾವು ನೋಡಿದ್ದೆ ಇಷ್ಟೆಲ್ಲ ನೋಡಿದ್ವಿ ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 23 ಫಸ್ಟ್ ಪ್ಯಾರಾ ಸೊ ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟೀಸ್ ನೌ ಇಟ್ ವಾಸ್ ಅವರ್ ಟರ್ನ್ ಟು ವಂಡರ್ ಬಟ್ ದ ಪ್ರಾಬ್ಲಮ್ ವಾಸ್ ದಟ್ ಡಿಸ್ಪೈಟ್ ಆಲ್ ಆಫ್ ದಿಸ್ ವಿ ಡಿಂಟ್ ನೋ ವಿಚ್ ದಿಸ್ ಇಸ್ ಅವರ್ ಡಿಸೀಸಸ್ ಇಟ್ ಕ್ಯೂರ್ ದೋ ನೋ ಒನ್ ಸೀಮ್ ಟು ನೋ ಜಸ್ಟ್ ಲೈಕ್ ಮೈ ಆಲ್ ದ ಸಂಡ್ರಿ All and sundry used to go around tying this creeper to the nearest plant and muttering, "Stay here." I had never seen anyone actually go back to untie it and take it home for some ailment. Avare illi yenu what's the meaning of this one? So then this creeper had some qualities. Avare ee creeper enide medicinal creeper iga avaru gottaytu. Yeno hallalli ondu ಹಾಲನ್ನು ಬಳಸ್ಕೊಂಡು ಒಂದು ಏನು ಮಾಡಿದ್ರು ಒಂದು ಪ್ರಯೋಗವನ್ನು ಮಾಡಿದ್ರು ಪ್ರಯೋಗದಿಂದ ಅವರಿಗೆ ತಿಳಿದು ಬಂತು ದಿಸ್ ಕ್ರೀಪರ್ ಸಮ್ ಹ್ಯಾಡ್ ಸಮ್ ಮೆಡಿಸಿನಲ್ ಕ್ವಾಲಿಟೀಸ್ ಇದರಲ್ಲಿ ಏನಾಗಿದೆ ಸ್ವಲ್ಪ ಮೆಡಿಸಿನಲ್ ಕ್ವಾಲಿಟಿ ಇದೆ ಅನ್ನೋದು ಗೊತ್ತಂತು ಸೊ ನೌ ಇಟ್ ವಾಸ್ ಅವರ್ ಟರ್ನ್ ಟು ವಂಡರ್ ನಮಗೆ ಅದ್ಭುತ ಅನ್ನಿಸ್ತಿದೆ ಅಲ್ಲಿ ನೋಡಿದಾಗ ಅಂತ ಹೇಳ್ತಾರೆ ಬಟ್ ದ ಪ್ರಾಬ್ಲಮ್ ವಾಸ್ ದ ಡಿಸ್ಪೈಟ್ ಆಲ್ ಆಫ್ ದಿಸ್ ವಿ ಡಿಡ್ ನೋ ವಿಚ್ ಡಿಸೀಸ್ ಆರ್ ಡಿಸೀಸ್ ಕ್ಯೂರ್ಡ್ ಇಟ್ ಕ್ಯೂರ್ಡ್ ಇದು ಹಾಲನ್ನೇನಾದರೂ ಮಾಡ್ತು ಹಾಲನ್ನೇನೋ ಮಾಡ್ತು ಏನು ಒಂದು ರಬ್ಬರ್ ಥರ ಮಾಡ್ತು ಆದರೆ ಇದು ಯಾವ ರೋಗಕ್ಕೆ ಬಳಸ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಅವರ ಸಮಸ್ಯೆ ಆಯಿತು ದೋ ನೋ ಒನ್ ಸೀಮ್ ಟು ನೋ ಜಸ್ಟ್ ಲೈಕ್ ಮರ ಆಲ್ ಅಂಡ್ ಸಂಡ್ರಿ ಯೂಸ್ ಟು ಗೋ ಅಂಡ್ ಟೈ ದಿಸ್ ಕ್ರೀಪರ್ ಟು ದ ನಿಯರೆಸ್ಟ್ ಪ್ಲ್ಯಾಂಟ್ ಅಂಡ್ ಮಟರಿಂಗ್ ಸ್ಟೇ ಹಿಯರ್ ಆದರೆ ಎಲ್ಲರೂ ಮರಣ ಥರನೇ ಏನು ಮಾಡ್ತಿದ್ರು ಮರ ಅಂತ ವ್ಯಕ್ತಿ ಇದ್ದಲ್ಲ ಅವನ ಬಗ್ಗೆ ಕತೆ ಅವನ ಕಡೆ ಕತೆ ಹೇಳೋ ಕತೆಗಳನ್ನು ಕೇಳಿದ್ರಿಲ್ಲ ಆತ ಏನು ಮಾಡ್ತಾ ಒಂದು ಥರ ನೀ ಎಲ್ಲರೂ ಹೋಗಿ ಏನು ಮಾಡ್ತಿರು ಆ ಮೆಡಿಸಿನ್ ಕ್ರೀಪರ್ ಕಂಡು ಕೂಡಲಿ ಅದನ್ನು ಹೋಗಿ ಗಿಡಕ್ಕೆ ಕಟ್ಟಿ ಸ್ಟೇ ಹಿಯರ್ ಆ್ಯಂಡ್ ಮಟರಿಂಗ್ ಮಟರಿಂಗ್ ಅನ್ನೋದು ಗುಣಗೋದು ಮಟರಿಂಗ್ ಅಂದರೆ ಗುಣಗೋದು ಅಲ್ಲಿ ಹೋಗಿ ಹೇಳ್ತಿದ್ರು ನೀ ಇಲ್ಲೇ ಇರು ಕ್ರೀಪರ್ ಅಂತ ಹೇಳಿ ಅದನ್ನು ಕಟ್ಟಿ ಬರ್ತಿದ್ರು ಆದರೆ ಯಾರೊಬ್ಬರು ಆ ಪ್ಲ್ಯಾಂಟನ್ನು ತೊಗೊಂಡು ಬಂದು ಏನು ಇಂಥ ಡಿಸೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿದ್ದಿಲ್ಲ ಐ ಹ್ಯಾಡ್ ನೆವರ್ ಸೀನ್ ಈವನ್ ಆ್ಯಕ್ಚುಲಿ ಗೋ ಬ್ಯಾಕ್ ಆ್ಯಂಡ್ ಅಂಟೈ ಇಟ್ ಆ್ಯಂಡ್ ಟೇಕ್ ಇಟ್ ಹೋಮ್ ಫಾರ್ ಸಮ್ ಎಲಿಮೆಂಟ್ ಅಂದರೆ ಏನ್ಮೆಂಟ್ ಇಲ್ಲಿ ಯಾರೊಬ್ಬರನ್ನ ಕಾಣಲಿಲ್ಲ ಆದರೆ ಗಿಡಕ್ಕೆ ಇದನ್ನು ಕಟ್ಟವ್ರನ್ನ ಕಂಡೆ ಆದರೆ ಯಾರೊಬ್ಬರು
ಕಟ್ಟಿದ ಸ್ಥಳಕ್ಕೆ ಹೋಗಿ ಆ ಎಲೆಯನ್ನು ತಗೊಂಡು ಬಂದು ಅದನ್ನು ಬಿಚ್ಚಿ ಎಲೆಗಳನ್ನು ತಗೊಂಡು ಬಂದು ಆ ಎಲೆಗಳನ್ನು ಕೆಲವು ರೋಗಗಳಿಗೆ ಬಳಸೋದನ್ನು ಯಾರೊಬ್ಬರನ್ನು ಕಾಣಲಿಲ್ಲ ಅನ್ನೋದು ಇವರ ಒಂದು ಅಭಿಪ್ರಾಯ. ಟೈಮ್ ಪಾಸ್ಡ್ ಆ್ಯಂಡ್ ಒನ್ಸ್ ಅಗೇನ್ ಐ ಫಾರ್ಗಟ್ ಅಬೌಟ್ ಮರಾಸ್ ಮೆಡಿಸಿನ್ ಕ್ರೀಪರ್. ಸಮಯ ಕಳೆದಂತೆ ಅವರು ಮತ್ತೊಮ್ಮೆ ಮರ ಏನು ಮೆಡಿಸಿನ್ ಕ್ರೀಪರ್ ಇತ್ತಲ್ಲ ಅದರ ಬಗ್ಗೆ ಅದನ್ನು ಮರಿತಾ ಮರಿತಾ ಬಂದರು. ದ ಅದರ್ ಡೇ ಮೈ ಎಸ್ಟ್ರವೈಲ್ ಫಾರ್ಮ್ ಹ್ಯಾಂಡ್ ದ ಕೃಷ್ಣ Krishna came to Nukam, came to me. He was perfectly healthy. The last time I had seen him out now, he was standing before me, pale and breathless. He had stopped walking in the estate some time ago, was driving a rickshaw. Apparently, when he changed his jaw, he started passing blood through his stools. Now it had become more serious and he was tired, breathless and wheezing. I thought he must be having piles. As far as I know, the only allopathic treatment for piles was surgery. I felt sorry for this man who used to work hard to earn a living. With a wife and small children at home, I wondered how he could manage expensive surgical treatment at the hospital, which means several days of the hospitalization and so lack of work and income. Let's come to the meaning of this second para. The another day my Easter wild form hand Krishna come to me. Andre ondu bahala hindana Easter wild andre previous halaya form hand andre aarambhada andre ಮೊದಲು ಏನು ಕೆಲಸ ಮಾಡ್ತಿದ್ದ ಕೃಷ್ಣ ಅಂತಕ್ಕಂಥ ವ್ಯಕ್ತಿ ಇವರು ಒಂದು ಫಾರ್ಮಲ್ಲೇ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮತ್ತೆ ಸ್ವಲ್ಪ ಕೆಲವು ದಿನಗಳಾದಮೇಲೆ ಇವರನ್ನು ಭೇಟಿಯಾಗಿ ಬಂದ. ಹಿ ವಾಸ್ ಪರ್ಫೆಕ್ಟ್ಲಿ ಹೆಲ್ದಿ ದ ಲಾಸ್ಟ್ ಟೈಮ್ ಐ ಹ್ಯಾಡ್ ಸೀನ್ ಹಿಮ್ ಬಟ್ ನೌ ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಫೋರ್ ಮೀ ಪೇನ್ ಅಂಡ್ ಬ್ರೀತ್ಲೆಸ್. ಇವರು ಹೊಲದಲ್ಲಿ ಕೆಲಸ ಮಾಡುವಾಗ ಆತ ಪರ್ಫೆಕ್ಟ್ಲಿ ಹೆಲ್ದಿ ಆಗಿದ್ದ, ಆದರೆ ಕೆಲಸ ಬಿಟ್ಟು ಹೋದ್ಮೇಲೆ ಈಗಾಗಿ ನಾನು ಈಗ ಬಂದಾಗ ಅವನ ಮುಖ ಬಾಡಿ ಹೋಗಿದೆ, ಅವನು ನಿಟ್ಟುಸಿರಿ ಬಿಡ್ತಾ ಇದ್ದ. ಅವ್ಗೇನಾಗ್ತಿದೆ, ನಿಟ್ಟುಸಿರಿ ಬಿಡ್ತಾ ಇದ್ದಾರೆ, ಅವ್ರಿಗೆ ಉಸಿರು ತೆಗೆದುಕೊಳ್ಳೋಕೆ ಆಗ್ತಿಲ್ಲ. ಹಿ ಹ್ಯಾಡ್ ಸ್ಟಾಪ್ಡ್ ವರ್ಕಿಂಗ್ ಇನ್ ದಿ ಎಸ್ಟೇಟ್ ಸಮ್ ಟೈಮ್ ಅಗೋ ಆ್ಯಂಡ್ ವಾಸ್ ಡ್ರೈವಿಂಗ್ ಎ ರಿಕ್ಷಾ. ಅವನು ಕೆಲವು ವರ್ಷಗಳಿಂದ ಏನು ಮಾಡ್ತಿದ್ದ, ಅವರು ಎಸ್ಟೇಟಲ್ಲಿ ಕೆಲಸ ಮಾಡೋದನ್ನು ಬಿಟ್ಟಿದ್ದ, ಬಿಟ್ಟು ಅವೇನು ಮಾಡ್ತಿದ್ದ, ರಿಕ್ಷಾ ಓಡಿಸ್ತಿದ್ದ, ರಿಕ್ಷಾ ಓಡಿಸ್ತಿದ್ದ. ಅಪೀರೆಂಟ್ಲಿ ವೆನ್ ಹಿ ಚೇಂಜ್ ದಿ ಜಾಬ್ ಹಿ ಸ್ಟಾರ್ಟ್ ಪಾಸಿಂಗ್ ಬ್ಲಡ್ ಥ್ರೂ ಹಿಸ್ ಸ್ಟೂಲ್ಸ್. ನೌ ಇಟ್ ಹ್ಯಾಡ್ ಬಿಕೇಮ್ ಮೋರ್ ಸೀರಿಯಸ್. ಹಿ ವಾಸ್ ಟೈರ್ಡ್, ಬ್ರೀತ್ಲೆಸ್ ಆ್ಯಂಡ್ ವೀಝಿಂಗ್. ಐ ಥಾಟ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ಪೈಲ್ಸ್. ಕೆಲಸವನ್ನು ಚೇಂಜ್ ಮಾಡಿದ್ಮೇಲೆ, ತನ್ನ ಜಾಬನ್ನು ಚೇಂಜ್ ಮಾಡಿದ್ಮೇಲೆ ಅವನಿಗೇನಾಯಿತು, ಕೆಲವು ಆರೋಗ್ಯದ ಸಮಸ್ಯೆಗಳು ಕಾಣಲಿಕ್ಕೆ ಶುರು ಮಾಡಿದ್ರು. ಹೀ ಸಫರಿಂಗ್ ಫ್ರಾಮ್ ಪೈಲ್ಸ್ ಅಂದರೆ ಮೂಲವ್ಯಾಧಿಯಿಂದ ಅವನು ಬಳಲಿಕ್ಕೆ ಶುರು ಮಾಡಿದ. ಅಂದರೆ ಬ್ಲಡ್ ಕೂಡ ಏನಾಗ್ತಿತ್ತು, ಅವಾಗ ಬ್ಲಡ್ ಕೂಡ ಏನಾಗ್ತಿತ್ತು, ಬ್ಲೀಡಿಂಗ್ ಆಗ್ತಿತ್ತು, ಬ್ಲಡ್ ಹೋಗ್ತಾ ಇತ್ತು. ಪೈಲ್ಸ್ ಹಾಗೆ ಅವನಿಗೆ ಸಮಸ್ಯೆ ಜಾಸ್ತಿ ಆಗಿತ್ತು. ಆಮೇಲೆ ಅವನು ಭಾಳ ಟೈರ್ಡ್ ಆಗಿದ್ದ, ಅವನಿಗೆ ಭಾಳ ಆಸ್ಪತ್ರೆಗಳಿಗೆ ತೋರಿಸಿ ಆ ರೋಗದಿಂದ ಬಳಲಿ ಆತನಿಂದ ಬಹಳ ಒಂದು ನೊಂದು ಹೋಗಿದ್ದ, ಮೆಂದು ಹೋಗಿದ್ದ, ಆಮೇಲೆ ನರ್ವಸ್ನೆಸ್ ಆಗಿದ್ದ, ಅಂದರೆ ಶಕ್ತಿ ಇಲ್ಲದವನಾಗಿದ್ದ, ನಿಶಕ್ತನಾಗಿದ್ದ. ಆಫ್ಟರ್ ಫಾರ್ ಐ ನೋ ದ ಓನ್ಲಿ ಅಲೋಪತಿ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ವಾಸ್ ಸರ್ಜರಿ. ಕೆಲವು ಆಮೇಲೆ ಗೊತ್ತಾಯ್ತು ನನಗೆ, ಅವನು ಹೇಳಿದ ಮೇಲೆ ಸರ್ಜರಿ ಅಂದರೆ ಅಲೋಪತಿಕ್ ಟ್ರೀಟ್ಮೆಂಟ್ ಅಲ್ಲ, ಅಂದರೆ ಏನು ಮಾಡರ್ನ್ ಮೆಡಿಸಿನ್ ಏನಿರ್ತಾರೆ ಅಥವಾ ಇಂಗ್ಲೀಷ್ ಮೆಡಿಸಿನ್ ಅಲೋಪತಿಕ್ ಮೆಡಿಸಿನ್ ಏನಿದೆಯಲ್ಲ, ಈ ಮೆಡಿಸಿನಲ್ಲಿ ಈ ಒಂದು ಪದ್ಧತಿಯಲ್ಲಿ ಅಲೋ ಪೈಲ್ಸ್ಗೆ ಓನ್ಲಿ ಒನ್ ಟ್ರೀಟ್ಮೆಂಟ್ ಈಸ್ ಸರ್ಜರಿ. ಸರ್ಜರಿ ಆಪರೇಷನ್ ಮಾಡೋದು, ಅದನ್ನು ಆಪರೇಟ್ ಮಾಡಿ ತೆಗಿಬೇಕು, ತೆಗೆದ್ರೆ ಹಿ ಕ್ಯಾನ್ ಸರ್ವೈವ್, ಅವನು ಆರಾಮಿರಬಹುದು ಅಂತ ಹೇಳ್ತಿದ್ದಾರೆ. ಐ ಫೀಲ್ ಸಾರಿ ಫಾರ್ ದಿಸ್ ಮ್ಯಾನ್ ಹೂ ಯೂಸ್ ಟು ವರ್ಕ್ ಹಾರ್ಡ್ ಟು ಅರ್ನ್ ಅ ಲಿವಿಂಗ್ ವಿತ್ ಅ ವೈಫ್ ಅಂಡ್ ಸ್ಮಾಲ್ ಚಿಲ್ಡ್ರನ್ ಆಟ್ ಹೋಮ್. ಐ ವಂಡರ್ಡ್ ಹೌ ಹಿ ಕುಡ್ ಮ್ಯಾನೇಜ್ ಎಕ್ಸ್ಪೆನ್ಸಿವ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಟ್ ದ ಹಾಸ್ಪಿಟಲ್. ಇವನು ನೋಡಿದಾಗ ಅವ್ರಿಗೆ ಬಹಳ ಬೇಜಾರು ಅನಿಸ್ತು, ಸಾರಿ ಫಾರ್ ಹಿಮ್ ಅಂದರೆ ಬೇಜಾರು ಅನಿಸ್ತು ಅವ್ರಿಗೆ. ಬೇಜಾರು ಅನಿಸಿದೆ ಅಂದರೆ ಆತ ಏನು ಮಾಡ್ತಿದ್ದ, ತನ್ನ ಹೆಂಡತಿ ಮತ್ತು ಮಕ್ಕಳ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೋಸ್ಕರ ಅವನು ಹೊರಗಡೆ ಏನು ಮಾಡ್ತಿದ್ದ, ರಿಕ್ಷಾ ಓಡಿಸ್ತಿದ್ದ, ಹಗಲು ರಾತ್ರಿಗಳಿಂದ ರಿಕ್ಷಾ ಓಡಿಸ್ತಿದ್ದ. ಆಮೇಲೆ ಇವ್ರಿಗೆ ಏನಾಯಿತು, ಅವನು ಯಾಕೆ ಇಲ್ಲಿ ಬಂದಿದ್ದಾನೆ ಅನ್ನೋದು ಇವರಿಗೆ ಹೊಳಿತಾ ಬಂತು. ಏನಂದರೆ ಸರ್ಜರಿ ಮಾಡಲಿಕ್ಕೆ, ಪೈಲ್ ಸರ್ಜರಿ ಮಾಡಲಿಕ್ಕೆ ಇಟ್ಸ್ ನೀಡ್ ಮೋರ್ ಮನಿ, ಅದಕ್ಕೆ ಹೆಚ್ಚಿನ ದುಡ್ಡು ಬೇಕಾಗಿತ್ತು. ಅವನು ಹೇಗೆ ಬರೆಸ್ತಾನೆ ಈ ಎಲ್ಲ ದುಡ್ಡು, ಈ ಎಲ್ಲ ದುಡ್ಡು ಹೇಗೆ ಬರೆಸ್ತಾನೆ ಅನ್ನೋದು ಇವರಿಗೆ ಏನೋ ಒಂದು ಯಕ್ಷ ಪ್ರಶ್ನೆ ಆಗಿತ್ತು.
which means several days of hospitalization and so lack of work and income. ಇವನೇನಾದರೂ ಹಾಸ್ಪಿಟ್ಲಿಗೆ ಹೋಗಿ ಮಲಗಿದ್ರೆ ದುಡಿಯೋರು ಯಾರು, ಇವ್ರ ಮನೇಲಿ ಇವನೇ ದುಡಿಯೋನು. ಆದರೆ ಇವ್ರಿಗೆ ಏನಾಗ್ತದೆ, ಹಣಕಾಸಿನ ಸಮಸ್ಯೆ ಇದೆ. ಇವನು ದುಡಿದಿದ್ರೆ ಇವನು ಹಣ ಬರೋದಿಲ್ಲ, ಅಂದರೆ ಬಡವರ್ತಾನ. ಹಿ ಟುಕ್ ಸಮ್ ಮನಿ ಫ್ರಮ್ ಮೀ ಆ್ಯಂಡ್ ವೆಂಟ್ ಟು ದ ಹಾಸ್ಪಿಟಲ್. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ಡ್ ಹಿಮ್ ಸರ್ವ ಸರ್ಜರಿ. ಕೃಷ್ಣ ವಾಸ್ ಸ್ಕೇರ್ಡ್. ಇವ್ರ ಕಡೆ ಏನು ಮಾಡಿದ, ಸಾಲವಾಗಿದ್ದ ಕೆಲವು ಹಣವನ್ನು, ಕೆಲವು ಹಣಕಾಸಿನ ಸ್ವಲ್ಪ ಹಣವನ್ನು ಇವ್ರ ಕಡೆಯಿಂದ ಸಾಲವಾಗಿದ್ದ. ಫಾರ್ ಟ್ರೀಟ್ಮೆಂಟ್ ಫಾರ್ ಇನ್ ಹಾಸ್ಪಿಟಲ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೋಸ್ಕರ. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ ಹಿಮ್ ಸರ್ಜರಿ. ಯು ಮಸ್ಟ್ ಗೋ ಸರ್ಜರಿ. ಅವ್ರು ಯು ಮಸ್ಟ್ ಗೋ ಟು ದ ಸರ್ಜರಿ. ನೀ ಏನು ಮಾಡಬೇಕು, ಕಂಪಲ್ಸರಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕು. ಅಂದರೆ ನೀನಾಗ್ತಿ ಕ್ಯೂರ್ ಆಗ್ತಿಲ್ಲ, ಕ್ಯೂರ್ ಆಗೋಲ್ಲ. ಕೃಷ್ಣ ವಾಸ್ ಸ್ಕೇರ್ಡ್. ಕೃಷ್ಣ ಹೆದರಿ ಹೋದ. ಕೃಷ್ಣ ನ್ಯೂ ಮಲಯಾಳಿ ಸಾಧು, ನ್ಯೂ ಮಲಯಾಳಿ ಸಾಧು. ದಿಸ್ ಗವರ್ಮೆಂಟ್ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್ ಆನ್ ಅರ್ಲಿಯರ್ ಒಕೇಶನ್ ವೆನ್ ಕೃಷ್ಣ ಹ್ಯಾಡ್ ಸ್ಟಾರ್ಟೆಡ್ ಡೆವಲಪಿಂಗ್ ಬಾಯ್ಸ್ ಆಲ್ ಓವರ್ ಹಿಸ್ ಬಾಡಿ. ದ ಗುಡ್ ಮ್ಯಾನ್, ದ ಗವರ್ಮೆಂಟ್ ಹ್ಯಾಡ್ ಗಿವನ್ ಕೃಷ್ಣ ದ ಬಾರ್ಕ್ ಆಫ್ ಸಮ್ ಟ್ರೀಸ್, ಸಮ್ ಟ್ರೀ ವಿಚ್ ಹಿ ವಾಸ್ ಸಪೋಸ್ ಟು ಕ್ರಶ್ ಅಂಡ್ ಮಿಕ್ಸ್ ವಿತ್ ಅ ಡಕ್ಸ್ ಎಗ್ಸ್ ಅಂಡ್ ಮೀಟ್. ದ ಫುಲ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ವಾಸ್ 10 ಡೇಸ್. ಇಟ್ ಸೀಮ್ಸ್ ಕೃಷ್ಣ ಹ್ಯಾಡ್ ಬೀನ್ ಕಂಪ್ಲೀಟ್ಲಿ ಕ್ಯೂರ್ಡ್ ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ಹಿ ನೆವರ್ ಗಾಟ್ ಅ ಬಾಯ್ಲ್ ಅಗೇನ್. ಕೃಷ್ಣ ವೆಂಟ್ ಟು ಸೀ ದ ಗಾಡ್ ಮ್ಯಾನ್ ಅಗೇನ್. ನೌ ದ ಗಾಡ್ ಮ್ಯಾನ್ ಹ್ಯಾಡ್ ಬಿಕಮ್ ಟೂ ಓಲ್ಡ್. ಅಪೀರೆಂಟ್ಲಿ ಹಿ ಟೋಲ್ಡ್ ಕೃಷ್ಣ ದಟ್ ಹಿ ಡಿಡ್ ನಾಟ್ ಹ್ಯಾವ್ ದ ಸ್ಟ್ರೆಂತ್ ಟು ಸರ್ಚ್ ಫಾರ್ ದ ಪ್ಲಾಂಟ್ ಬಟ್ ದಟ್ ಹಿ ವುಡ್ ಡಿಸ್ಕ್ರೈಬ್ ಇಟ್. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್, ಮಿಕ್ಸ್ ಇಟ್ ವಿತ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಮೆಡಿಸಿನ್ ಫಾರ್ 5 ಡೇಸ್. ಓಕೆ, ಲೆಟ್ಸ್ ಕಮ್ ಟು ದ ಮೀನಿಂಗ್ ಆಫ್ ಪೇಜ್ ನಂಬರ್ 23, ಲಾಸ್ಟ್ ಪ್ಯಾರಾ. ಕೃಷ್ಣ ನ್ಯೂ ಮಲಯಾಳಿ ಸಾಧು. ಕೃಷ್ಣನಿಗೆ ಯಾರು ಗೊತ್ತಿದ್ದಾರೆ, ಮಲಯಾಳಿ ಸಾಧು ಬಗ್ಗೆ ಗೊತ್ತಿತ್ತು. ದ ಗಾಡ್ ಮ್ಯಾನ್ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್ ಅರ್ಲಿಯರ್ ಒಕೇಶನ್ ವೆನ್ ಕೃಷ್ಣ ಹ್ಯಾಡ್ ಸ್ಟಾರ್ಟೆಡ್ ಡೆವಲಪಿಂಗ್ ಅ ಬಾಯ್ಸ್ ಆಲ್ ಓವರ್ ಹಿಸ್ ಬಾಡಿ. ಅಂದರೆ ಮಲಯಾಳಿ ಸಾಧು ಇದ್ದರು, ಅವರೊಬ್ಬರು ಅದ್ಭುತ ದೈವಿ ಪುರುಷರಾಗಿದ್ದರು. ಅವ್ರ ಕಡೆ ಹೋಗಿ ಇವನು ಏನು ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡು, ಯಾವುದಕ್ಕೋಸ್ಕರ, ಇವನ ದೇಹ ತುಂಬ ಏನಾಗಿದ್ದು, ಹುಣ್ಣುಗಳು, ಬಾಯ್ಲ್ಸ್ ಅಂದರೆ ಹುಣ್ಣುಗಳು, ಹುಣ್ಣುಗಳಿಂದ ಇವನಿಗೆ ಸಮಸ್ಯೆ ಆಗಿತ್ತು. ಆ ಸಮಸ್ಯೆ ನಿವಾರಿಸ್ಕೊಳ್ಳೋಕೆ ಹೋಗಿದ್ದ, ಅವರು ಇವನಿಗೆ ಟ್ರೀಟ್ಮೆಂಟ್ ಮಾಡಿದರು. ದ ಗಾಡ್ ಮ್ಯಾನ್ ಗಿವನ್ ಕೃಷ್ಣ, ದ ಗಾಡ್ ಮ್ಯಾನ್ ಹ್ಯಾಡ್ ಗಿವನ್ ಕೃಷ್ಣ ದ ಬಾರ್ಕ್ ಆಫ್ ಸಮ್ ಟ್ರೀ ವಿಚ್ ಹಿ ವಾಸ್ ಸಪೋಸ್ ಟು ಕ್ರಶ್ ಆ್ಯಂಡ್ ಮಿಕ್ಸ್ ವಿತ್ ಡಕ್ಸ್ ಎಗ್ ಆ್ಯಂಡ್ ಮೀಟ್. ಒಂದು ಬಾರ್ಕ್ ಅಂದರೆ ಮರದ ತೊಗಟೆ, ಬಾರ್ಕನ್ನು ಇವರಿಗೆ ಕೊಟ್ಟಿದ್ರು, ಕೃಷ್ಣಗೆ ಕೊಟ್ಟಿದ್ರು ಆ ಸಾಧು ಸಂತರು. ಅದನ್ನು ಹೇಗೆ ಯೂಸ್ ಮಾಡಬೇಕಂತಂದರೆ, ಬಾತುಕೋಳಿಯ ಒಂದು ಎಗ್ಗಲ್ಲಿ, ಮೊಟ್ಟೆಯಲ್ಲಿ ಅಥವಾ ಅದರ ಮಾಂಸದಲ್ಲಿ ಅದನ್ನು ಮಿಕ್ಸ್ ಮಾಡಿ ಹ್ಯಾಬಿಟ್ ಅಂದರೆ ಸೇವಿಸಬೇಕಾಗಿತ್ತು. ದ ಫುಲ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ವಾಸ್ 10 ಡೇಸ್. 10 ದಿನಗಳೊಂದು ಟ್ರೀಟ್ಮೆಂಟ್ ಆಗಿತ್ತು. ಇಟ್ ಸೀಮ್ಸ್ ಕೃಷ್ಣ ಹ್ಯಾಡ್ ಬೀನ್ ಕಂಪ್ಲೀಟ್ಲಿ ಕ್ಯೂರ್ಡ್ ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ಹಿ ನೆವರ್ ಗಾಟ್ ಬಾಯ್ಲ್ ಅಗೇನ್. ಆ ಟ್ರೀಟ್ಮೆಂಟನ್ನು 10 ಡೇಸ್ ತೊಗೊಂಡ್ಮೇಲೆ ಇವನಿಗೆ ಒಂದು ಏನು ಬಾಯ್ಲ್ಸ್ ಅಗೇನ್ ಬರಲೇ ಇಲ್ಲ. ಅಂದರೆ ಆತನಿಗೆ ದೇಹದ ಮೇಲೆ ಆ ಹುಣ್ಣುಗಳು ಆಗಲಿಲ್ಲ. ದ ಕೃಷ್ಣ ವೆಂಟ್ ಟು ಸಿ ಗಾಡ್ ಮ್ಯಾನ್ ಅಗೇನ್. ಅವನು ಈ ಸರಿ ಏನಾಗಿದೆ, ಪೈಲ್ಸ್ ಆಗಿದೆ. ಪೈಲ್ಸ್ ಆದಮೇಲೆ ಆತ ಗಾಡ್ ಮ್ಯಾನನ್ನು ಭೇಟಿ ಆಗಲಿಕ್ಕೆ ಹೋದ. ಬಟ್ ಗಾಡ್ ಮ್ಯಾನ್ ನೌ ಹಿ ಗಾಡ್ ಮ್ಯಾನ್ ಬಿಕಮ್ ಟೂ ಓಲ್ಡ್. ಗಾಡ್ ಮ್ಯಾನ್ ಏನಂದರೆ ಬಹಳ ವಯಸ್ಸಾಗಿದೆ ಅವರಿಗೆ. ಹಿ ಕಾಂಟ್ ಟು ವಾಕ್, ಅವರಿಗೆ ನಡಿಲಿಕ್ಕೂ ಆಗ್ತಿಲ್ಲ, ಅಷ್ಟು ವಯಸ್ಸಾಗಿದೆ. ಅಪೇರೆಂಟ್ಲಿ ಹಿ ಟೋಲ್ಡ್ ಕೃಷ್ಣ ದ್ಯಾಟ್ ಹಿ ಡಿಡ್ ನಾಟ್ ಹ್ಯಾವ್ ದ ಸ್ಟ್ರೆಂತ್ ಟು ಸರ್ಚ್ ಫಾರ್ ದ ಪ್ಲ್ಯಾಂಟ್ ಬಟ್ ದ ಹಿ ವುಡ್ ಡಿಸ್ಕ್ರೈಬ್ ಇಟ್. ಅವ್ರಿಗೆ ಏನಾಗಿದೆ ಇಲ್ಲಿ, ಅದು ನನಗೇನಾದ್ರು ಔಷಧಿ ಕೊಡಿ ಅಂತ ಕೃಷ್ಣ ಆ ಮಲಯಾಳಿ ಸಾಧು ಹತ್ರ ಹೋಗಿದ್ದಾರೆ. ದ್ಯಾಟ್ ಮ್ಯಾನ್ ರಿಯಲಿ ಗೆಟಿಂಗ್ ಟೂ ಓಲ್ಡ್, ಅವ್ರಿಗೆ ಭಾಳ ವಯಸ್ಸಾಗಿದೆ. ವಯಸ್ಸಾಗಿ ಅವ್ರು ಏನಾಗ್ತಾಯಿಲ್ಲ, ಅಡ್ಡಾಡಲಿಕ್ಕೆ ಬರ್ತಾ ಇಲ್ಲ. ಅವ್ರು ಹೇಳಿದ್ರು ಕೃಷ್ಣನಿಗೆ, ಡಿಸ್ಕ್ರೈಬ್ ಮಾಡು, ವರ್ಣಿಸಿದ್ರು ಹೇಗಿದೆ ಆ ಪ್ಲ್ಯಾಂಟ್, ಈ ಥರ ಇದೆ, ಈ ಥರ ಇದ್ದದ್ದು, ಈ ಥರ ಗುಣಲಕ್ಷಣ ಇದ್ದದ್ದು ಪ್ಲ್ಯಾಂಟನ್ನು, ಹೋಗಿ ನೀನು ಏನು ಮಾಡು, ತೊಗೊಂಡು ಬಾ ಅಂತ ಹೇಳಿದರು. ಕೃಷ್ಣ ಏನು ಮಾಡಿದ, ಹೋಗಿ ಅದನ್ನು ಸರ್ಚ್ ಮಾಡಿದ. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಡಿಗ್ ಔಟ್ ದ ಟ್ಯೂಬರ್ಸ್. ಟ್ಯೂಬರ್ಸ್ ಅಂದರೆ ಗೆಡ್ಡೆ, ಅಂದರೆ ಗೆಡ್ಡೆ ಥರದ ಒಂದು ರೂಟ್. ಆ ರೂಟನ್ನು ಸರ್ಚ್ ಮಾಡಿದ, ಸರ್ಚ್ ಮಾಡಿ ಅದನ್ನು ಡಿಗ್ ಔಟ್ ಅಂದರೆ ಅಗಿದು ತೆಗೆದ. ಡಿಗ್ ಅಂದರೆ ಅಗಿಯೋದು, ಡಿಗ್ ಔಟ್ ಅಂದರೆ ಅಗಿದು ತೆಗೆ. ಮಿಕ್ಸ್ ಇಟ್ ವಿತ್ ಅ ಮಿಲ್ಕ್ ಆ್ಯಂಡ್ ಡ್ರಿಂಕ್ ಅ ಮೆಡಿಸಿನ್ ಫಾರ್ 5 ಡೇಸ್. ಮತ್ತು ಬೈಸಿದಾಗ ಅದು ಸಾಧುಗಳನ್ನು ಭೇಟಿಯಾಗಿ ಒಂದು ಔಷಧಿಯನ್ನು ಪಡೆದ. ಔಷಧಿಯನ್ನು ಕಂಡು ಹಿಡಿದು ಅದನ್ನು ಭೂಮಿಯಿಂದ ಅಗೆದು ತೆಗೆದು ಹಾಲಲ್ಲಿ ಮಿಕ್ಸ್ ಮಾಡಬಹುದು,
सेवन ओनली विदिन अ फाइव डेज ऐन क्यूर आ्यूर तक ही वाज रियली वेरी हैप्पी इन हेतर यह पैरमूल अबोर्ड अंतर अस्टू अद्भुत वो मेडिसिनल प्रॉपर्टी एो सस्य का ज्ञान व्यक्ति ताव सत् इनबाव भूमियन इनबाइल अथवा इनबरी अदान सर ट्रांसफर माता हेगा ज्ञान अल मुझे मुझे होता है कारण किलोबरी ट्रीटमेंट सर अंत पूर्ण चिंत अरे सच ए गुड मेडिसिन प्रॉपर्टी कूड़ा ऐन अदाव आल हेगे बड़स गल अद्वे हे ट्रीट अदान हे बड़ो अगर यूज तक गेन एो औषध सस्य सतव आमें अ बल्के गल पूर्ण चिंत ओके टुमारो वि डिस्कस 24 the second para okay the next day I saw krishna okay thanks for watching keep watching